ಅದು ಜನ ತೀರ್ಮಾನ ಮಾಡ್ಲಿ ಜನ ಜನ ನಾನು ಜನರಿಂದ ಇದ್ದೀನಿ ಇಪ್ಪತ್ತೊಂದು ಸಾವಿರ ಓಟ್ ನನಗೆ ಕೊಟ್ಟು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಜನ ಏನು ತೀರ್ಮಾನ ಮಾಡ್ತೀವಿ ಪಾರ್ಟಿಗೆ ಎಷ್ಟು ಗೌರವ ಕೊಡ್ತೀವಿ ನಾವು ಅಷ್ಟೇ ಗೌರವ ಜನಕ್ಕೂ ಕೊಡಬೇಕು ಜನಕ್ಕೂ ಕೊಡ್ತೀನಿ ಇದರಲ್ಲಿ ಸುಳ್ಳು ಮಾಯಾ ಮಂತ್ರ ಮಾತುಗಳು ಪೊಲಿಟಿಷಿಯನ್ಗಳು ಮಾತಾಡೋತರ ಸುಳ್ಳುಗಳು ಅದೆಲ್ಲ ನಾನು ಇದರಲ್ಲಿ ಹೇಳ್ತಾ ಇಲ್ಲ ನನಗೆ ಏನು ಮನಸ್ಸಿಗೆ ಬಂದಿದೆ ಅದನ್ನ ಹೇಳ್ತೀನಿ ನನ್ನಿಂದ ಮಾತುಗಳಲ್ಲಿ ಏನಾದ್ರು ತಪ್ಪಾಗಿ ಯಾರಿಗಾದ್ರು ಮನ್ಸಿಗೆ ನೋವು ಆಗಿದ್ರೆ ದಯವಿಟ್ಟು ದಯವಿಟ್ಟು ಅವ್ರಿಗೂ ನಾನು ಕೈ ಜೋಡಿಸಿ ನಿಮ್ಮ ಮನೆ ಮಗ ನಿಮ್ಮ ಮನೆ ತಮ್ಮ ಅಂತ ತಿಳ್ಕೊಂಡು ಅಣ್ಣನೋ ತಮ್ಮನೋ ತಿಳ್ಕೊಂಡ್ಬಿಟ್ಟು ಏನಾದ್ರೂ ನನ್ನ ಮಾತುಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಏನಾದ್ರು ತಪ್ಪುಗಳು ಆಗಿದ್ರೆ ಅದಕ್ಕೂ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಕ್ಷಮೆ ಕೇಳಿ ಅವ್ರು ಏನಾದ್ರು ತಪ್ಪಾಗಿದ್ರೆ ನಮ್ಗೆ ಕ್ಷಮಿಸಿ ಅಂತ ದಯವಿಟ್ಟು ಹೇಳ್ತೇಳ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕೊಡ್ಲಿ ನಮಸ್ಕಾರ ನಾನು ಇವತ್ತರೆಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಭೇಟಿ ಆಗಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾರಿಗೂ ಭೇಟಿ ಆಗಿಲ್ಲ ಯಾಕೆ ಅಂದರೆ ನನಗೆ ನಾನು ಕೇಪಬಲ್ ಇದ್ರೆ ನನಗೆ ಕರ್ದು ಟಿಕೆಟ್ ಕೊಡಲಿ ನಾನು ಗೆದ್ದು ಬರ್ತೀನಿ ಅಂತ ನಾನು ಇದು ಮಾಡ್ಕೊಂಡಿದ್ದೆ ನಾನು ಯಾರ ಹತ್ರನೂ ಮೂರು ತಿಂಗಳಿಂದ ಯಾರಿಗೂ ಭೇಟಿ ಮಾಡಕ್ಕೆ ಹೋಗಿಲ್ಲ ಯಾರ ಹತ್ರನೂ ಟಿಕೆಟು ಕೇಳಲಿಲ್ಲ ಯಾಕಂದ್ರೆ ಅದು ಸುಳ್ಳಾಗಬಾರ್ದು ನಾನು ಯಾರ ಹತ್ರನೂ ಟಿಕೆಟ್ ಕೇಳಲಿಲ್ಲ ನಾನು ಓನು ಹಾಗೆ ಇವತ್ತು ನನಗೆ ಭರೋಸೆ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಡ್ತಾರೆ ನನಗೆ ಬ್ಯಾಂಗ್ಳೂರ್ ಸೆಂಟ್ರಲ್ ಕೊಡ್ತಾರೆ ಗೆದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ವಿಶ್ವಾಸ ಇದೆ ಅದು ಲಾಸ್ಟ್ ಟೈಮ್ ಆಗಿದ್ದು ತಪ್ಪು ಈಗ ದಯವಿಟ್ಟು ದಯವಿಟ್ಟು ಮಾಡಬೇಡಿ ಆಯ್ ನಾನು ಒಂದು ಕೇಪಬಲ್ ಒಂದು ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಇಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಜನಗಳು ಸೇವೆ ಮಾಡಬೇಕು ನನ್ನ ಕನಸಿದೆ ನನ್ನ ಅಕ್ಕ ತಂಗಿಗಳಿಗೆ ಆ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕು ಮನೆಗಳು ಕಟ್ಟಿಕೊಡಬೇಕು ಏರಿಯಾ ಸಿಂಗಾಪುರ್ ಸಿಟಿ ತರ ಇರಬೇಕು ಅದರಲ್ಲಿ ಸರ್ಕಾರದ್ದು ಹೆಲ್ತ್ ತಗೋಬೇಕು ನಂದು ಸ್ವಲ್ಪ ದುಡ್ಡುಗಳಿರುತ್ತೆ ಇರುತ್ತೆ ನನ್ನ ದುಡ್ಡು ಸ್ವಲ್ಪ ಖರ್ಚು ಮಾಡ್ತೀನಿ ಅವ್ರಿಗೆಲ್ಲ ಏನಾದರೂ ಒಂದು ಮನೆಗಳು ಶೀಟ್ ಮನೆ ಒಂದು ಕಾಣ್ಬಾರ್ದು ಜೋಪಡಿಗಳು ಒಂದು ಕಾಣಬಾರ್ದು ಸ್ಲಮ್ ಒಂದು ಇರಬಾರ್ದು ಆ ಥರ ಒಂದು ಕನಸಿದೆ ಏನೋ ನನಗೂ ದೇವರು ಕೊಟ್ಟಿದ್ದಾರೆ ನನ್ನ ಕೈಯಿಂದ ಆಗೋದು ನಾನು ಸಹಾಯ ಮಾಡ್ತೀನಿ ನನ್ನ ಜೊತೆಗೆ ಈ ಸೇವೆ ಮಾಡೋಕ್ಕೆ ನನಗೆ ಪವರ್ ಬೇಕಾಗಿದೆ ಆ ಪವರ್ಕೋಸ್ ನಾನು ಇಲ್ಲಿ ಕೇಳ್ತಾ ಇದೀನಿ ಆ ಪವರ್ ಇದ್ರೆ ನಾನು ಏನು ನುಗ್ಗಿ ಕೆಲಸ ಮಾಡಬಹುದು ಇಲ್ಲ ಅಂದ್ರೆ ಇವಾಗ ನೋಡಿ ಇನ್ಕಮ್ ಟ್ಯಾಕ್ಸ್ ಇಂದ ಎನ್ಕ್ವೈರಿ ಇ ಡಿಯಿಂದ ಎನ್ಕ್ವೈರಿ ಏನು ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಮನೆಗಳು ಕಟ್ಟಿಕೊಟ್ಟಿದೀನಿ ಬಟ್ಟೆ ಕೊಟ್ಟಿದ್ದೀನಿ ಸ್ಯಾಡಿಗಳು ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿದ್ದೀನಿ ಹೇಳ್ಬಿಟ್ಟು ನನ್ನ ಮೇಲೆ ಎಲ್ಲ ಎನ್ಕ್ವೈರಿಗಳು ಇದೆ ಹನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ ಏನು ನಾನು ಈ ಮಕ್ಕಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರೋ ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡಿದ್ದೀನಿ ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಎನ್ಕ್ವೈರಿಗಳು ನಡೀತಾ ಇದೆ ಇದು ಕಲೆಕ್ಟ್ ಇದು ಎಲೆಕ್ಷನ್ ಪರ್ಪಸ್ಗೆನೆ ಕೊಟ್ಟಿದ್ದಾರೆ ಅಂತ ನೆನ್ನೆನೂ ನನಗೆ ಸಮನ್ ಇತ್ತು ನಿನ್ನೆನೂ ಇನ್ಕಮ್ ಟ್ಯಾಕ್ಸ್ ಹೋಗಿ ಬಂದಿದ್ದೀನಿ ನಿನ್ನೆನೂ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಕಲೆಕ್ಷನ್ ಎಲ್ಲ ನಾನು ಯಾರ್ಯಾರಿಗೂ ಚಾರಿಟಿ ಮಾಡಿದ್ದೀನಿ ಅವ್ರ ಕಡೆಯಿಂದ ಎಲ್ಲ ಇವಾಗ ಕನ್ಫರ್ಮೇಶನ್ ತಕೊಂಡು ಎಲ್ಲ ಇನ್ಕಮ್ ಟ್ಯಾಕ್ಸ್ಗೆ ಸೋಮವಾರದೊಳಗೆ ಕೊಡಬೇಕಂತ ನನಗೆ ಸಮನ್ ಇದೆ ಎಲ್ಲ ಇವಾಗ ಯಾರ್ಯಾರಿಗೂ ನಾನು ಸಹಾಯ ಮಾಡಿದ್ವಿ ಯಾರಿಗೂ ಕಾಲೇಷಿಪ್ ಕೊಟ್ಟಿದ್ದೀನಿ ಯಾರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಕೊಟ್ಟಿದ್ದೀನಿ ಯಾರಿಗೆ ಎಜುಕೇಶನ್ ಪರ್ಪಸ್ಗೆ ಕೊಟ್ಟಿದ್ದೀನಿ ಅವರೆಲ್ಲ ಎಲ್ಲ ಕನ್ಫರ್ಮೇಷನ್ಗೂ ಕಲೆಕ್ಟ್ ಮಾಡ್ತಾ ಇದ್ವಿ ಆ ಕನ್ಫ ಕನ್ಫರ್ಮೇಷನ್ ಕೊಟ್ಟರೆ ಅದು ಆ ಕೇಸ್ ನನ್ನ ಮೇಲೆ ಸ್ಕ್ರೀನ್ ಶೀಟ್ ಕೊಡ್ಬೋದು ಅದಕ್ಕೆ ನಾನು ಮಾಡಿದ ಹೆಲ್ಪ್ಗೆ ಇದೆಲ್ಲ ಚೆಕ್ಕಲ್ಲಿ ಇವತ್ತವರೆಗೂ ಯಾವ ಪೊಲಿಟೀಷಿಯನ್ನು ಚೆಕ್ಕಲ್ಲಿ ಯಾರಿಗೂ ಸಹಾಯ ಮಾಡಿಲ್ಲ ಅದು ಎಲೆಕ್ಷನ್ ಪರ್ಪಸ್ ಅಲ್ಲ ನಾನು ಸ್ವಂತವಾಗಿ ಹತ್ತು ವರ್ಷದಿಂದ ನಾನು ಮಾಡ್ತಾ ಇದ್ವಿ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದೀನಿ ಇದರಿಂದ ಎಲ್ಲರೂ ನನಗೆ ಯಾರಿಗೆ ವಿರುದ್ಧ ನನ್ನ ವಿರುದ್ಧವಾಗಿ ಯಾರಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೊಟ್ಟು ಅದಕ್ಕೆ ಏನೇನು ಇದು ಎಲೆಕ್ಷನ್ ಪರ್ಪಸ್ ಕೊಟ್ಟರು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ದೊಡ್ಡ ಆಗಿ ಮಾಡಿ ನನಗೆ ಅಪರಾಧಿ ಸ್ಥಾನದಲ್ಲಿ ತಗೊಂಡು ಬಂದು ಮಡಗಿದ್ದಾರೆ ಅದರಿಂದ ನನಗೆ ಹೆಲ್ತು ಒಂದು ಒಂದು ತಿಂಗಳಿಂದ ಹೆಲ್ತು ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಇವಾಗ ಸೆಟ್ರೇಟ್ ಸೆಟ್ರೇಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಇದಕ್ಕೆಲ್ಲ ಹೆದರೋನಲ್ಲ ನಾನು ನನ್ನ ಜೊತೆಗೆ ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ಜನ ನನ್ನ ಜೊತೆಗಿರೋವರೆಗೂ ನನಗೂ ಏನೂ ಭಯ ಅಲ್ಲ ನಾನು ಯಾರಿಗೂ ಭಯ ಬಿಡೋಲ್ಲ ನಾನೇನು ಇಲ್ಲಿ ತಗೊಂಡು ಬಂದಿಲ್ಲ ಖಾಲಿ ಕೈಯಿಂದ ಬಂದಿದ್ದೀನಿ ಎಲ್ಲ ಆಸ್ತಿ ಗೀಸ್ತಿ ಏನು ಸಂಪಾದನೆ ಮಾಡಿದ್ದೀನಿ ಎಲ್ಲ ಇಲ್ಲೇ ದಾನ ಮಾಡಿಬಿಟ್ಟು ಆಚೆ ಹೋಗ್ಬಿಡ್ತೀನಿ ನನಗೆ ಇದು ಇದು ಕಾಪಾಡೋಕೆ ಆಗ್ತಾ ಇಲ್ಲ ಯಾಕಂದರೆ ನಾನು ಒಂದು ಭಾಳ ಕಷ್ಟಪಟ್ಟು ಇದೆಲ್ಲ ಸಂಪಾದನೆ ಮಾಡಿದೆ ಅದ್ರ ಮೇಲೆ ಇವಾಗ ಇಡಿ ಅದು ಏನು ನಾನು ನನ್ನ ಬಿಸ್ನೆಸ್ ಏನು ಗೋರ್ಮೆಂಟ್ ಆಕ್ಷನ್ ಮಾಡಿದ್ರೆ ಆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಏನಾದ್ರೂ ಲಾಭ ಇಟ್ಕೊಂಡು ಬೇರೆಯವ್ರಿಗೆ ಮಾಡ್ತೀನಿ ಒಂದು ಪ್ರೈವೇಟ್ ಬಿಸ್ನೆಸ್ ಇಲ್ಲಿಗಲ್ ಬಿಸ್ನೆಸ್ ನನ್ನ ಲೈಫಲ್ಲಿ ಮಾಡಿಲ್ಲ ಹೈಕೋರ್ಟ್ ಇಂದ ಆಕ್ಷನ್ ಮಾಡ್ತಾರೆ ಪ್ರಾಪರ್ಟಿ ಲಿಕ್ವಿಡೇಷನ್ ಅಲ್ಲಿ ಬರೋ ಪ್ರಾಪರ್ಟೀಸ್ ಆ್ಯಕ್ಷನ್ ಮಾಡ್ತಾರೆ ಅಂತ ಪ್ರಾಪರ್ಟಿಗಳು ತಗೊಂಡು ನಾನು ಮಾರೋನು ನನ್ನ ಹತ್ರ ಬ್ಲ್ಯಾಕ್ ಮನಿ ಎಲ್ಲಿದೆ ನನ್ನ ಹತ್ರ ಇಲ್ಲಿಗಲ್ ಬಿಸ್ನೆಸ್ ಎಲ್ಲಿದೆ ಹೈಕೋರ್ಟ್ ಇಂದ ಮಾರೋ ಪ್ರಾಪರ್ಟಿ ತಗೊಂಡು ನಾನು ಆ ಪ್ರಾಪರ್ಟಿ ತಗೊಂಡು ಕಡಿಮೆ ರೇಟ್ ತಗೊಳ್ತೀನಿ ಹೈ ರೇಟ್ಗೆ ಮಾರಿ ಅದ್ರಲ್ಲಿ ಸಂಪಾದನೆ ಮಾಡೋದಲ್ಲಿ ಬರೋದಲ್ಲಿ ಟ್ಯಾಕ್ಸು ಕಟ್ತೀವಿ ಎಲ್ಲಾ ಚಾರಿಟಿನೂ ಮಾಡ್ತಾ ಇದೀನಿ ಇಂತ ಅವನ ಹತ್ರ ಬ್ಲಾಕ್ ಮನಿ ಎಲ್ಲಿಂದ ಬಂತು ಇಲ್ಲ ಇದರಿಂದ ನಮಗೆ ಆಗದಿರೋವರು ನಾವು ರಾಜಕೀಯದಲ್ಲಿ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ತೊಂದರೆಗಳು ಕೊಟ್ಟು ಈ ತರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದರನ್ನು ದೇವರು ಅವ್ರಿಗೆ ಚೆನ್ನಾಗಿ ಮಾಡಲಿ ನಾನು ಇದ್ರೆಲ್ಲ ಹೆದರೋಣಲ್ಲ ಇಲ್ಲಿಂದ ಏನು ಅಪ್ಪನೂ ಏನು ಕೋಟೀಶ್ವರ ಅಲ್ಲ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರೋರು ನಮ್ಮ ತಂದೆಯವರು ಒಂದು ಬೇಕರಿ ಇಟ್ಕೊಂಡಿರೋರು ಇವತ್ತು ನಾನು ಒಂದು ಟಾಪ್ ಟೆನ್ನಲ್ಲಿ ಒಬ್ಬನು ದೇವರು ನನಗೆ ಕೊಟ್ಟಿದ್ದಾನೆ ಅದು ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದ್ರೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಇಂಥ ಎಮ್ ಎಲ್ ಎನೋ ಎಂ ಇಡೀ ದೇಶದಲ್ಲಿ ಸಿಗೋದಿಲ್ಲ ಅಂತ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಯಾಕಂದ್ರೆ ನನ್ಗೆ ಇರೋ ಮನ್ಸು ಬೇರೆ ಯಾರಿಗೂ ಬರೋದಿಲ್ಲ ಸರಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ